Hello guys, welcome back to my class. In today's class, we are going to teach you poem 2, Gratefulness. Kannada summary for 9th standard students presented by Kaviraj-rige. Aatmiya vidyarthige, tammellarigu ivattina ondu taragatige swagatavanna bayasta. Ivattina taragatiyalli naavu 9th taragatiya eradane padya gratefulness annatakkanta ondu padyada ondu saramshavanna kaliyona. So ee gratefulness annatakkanta poem enide, gratefulness andre enu? ಕೃತಜ್ಞತೆ ಅಂತಾನೆ ಹೇಳ್ತೀವಿ. ಸೊ ಯಾವಾಗ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅಂದರೆ ಯಾವಾಗ ನಮಗೆ ಬೇರೆದರಿಂದ ಯಾವುದೋ ಮೂಲದಿಂದ ನಮಗೆ ಸಹಾಯ ಆಗುತ್ತೀವಿ ಅವಾಗ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಥವಾ ತುಂಬ ಧನ್ಯವಾದಗಳು ಅಂತ ಕನ್ನಡದಲ್ಲಿ ಹೇಳ್ತಿದ್ವಲ್ಲ. ಸೊ ಅದನ್ನು ನಾವು ಗ್ರೇಟ್ಫುಲ್ನೆಸ್ ಅಂತೀವಿ. ಸೊ ಗ್ರೇಟ್ಫುಲ್ನೆಸ್ ಅಂದರೆ ಕೃತಜ್ಞತೆ. ನೋಡೋಣ ಈ ಪಾಠದ ಪದ್ಯದ ಒಂದು ಸಮರಿ ಏನಿದೆ. ಸೊ ಸ್ಟಾಂಜಾ ವೈಸ್ ಸಮರಿಯನ್ನು ನೋಡೋಣ. ಈಗಾಗಲೇ 9th ಕ್ಲಾಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಪಾಠದಾಗಿರ್ಬೋದು ಪದ್ಯದಾಗಿರ್ಬೋದು ಮತ್ತು ಕ್ವಶನ್ ಸರ್ಗಳನ್ನು ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನು ನೋಡಬೇಕಂದ್ರೆ ಆ ವಿಡಿಯೋ ಕೆಳಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ಕಲಿಯೋಣ ಈಗ ಗ್ರೇಟ್ಫುಲ್ನೆಸ್ ಪೋಯಮ್ ಸ್ಟಾಂಜಾ 1 ನೋಡೋಣ. ಈಗ ಏನಿದೆ ಸ್ಟಾಂಜಾ 1 ಅಲ್ಲಿ? ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದಟ್ ಐ ಮೇ ದಟ್ ಐ ಮೀನ್ ಹಿಯರ್ ದ ಸಾಲ್ವಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್. ಸೊ ಈ ಒಂದು ಪೊಯಮ್ದ ನಾವು ಸ್ಟಾಂಜಾನ ನೋಡಿದ್ವಿ. ಫಸ್ಟ್ ಸ್ಟಾಂಜಾ ಇದು. ಈ ಸ್ಟಾಂಜಲ್ಲಿ ಬರ್ತಕ್ಕಂಥ ಈ ನಾಲ್ಕು ಲೈನ್ಗಳ ಬಗ್ಗೆ ಈಗ ನಾವು ಸಮರಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ಮೀನಿಂಗನ್ನು ಕನ್ನಡದಲ್ಲಿ ನೋಡೋಣ. ಇಲ್ಲಿ ಗ್ರೇಟ್ಫುಲ್ನೆಸ್ ಅಂದರೆ ಏನು? ಕೃತಜ್ಞತೆ, ಹೌದಾ? ನೆಕ್ಸ್ಟ್ ಸಾಬಿಂಗ್ ಅಂತ ಇದೆ, ಇಲ್ಲಿ ಇದೆ ಸಾಬಿಂಗ್ ಅಂತ. ಸಾಬಿಂಗ್ ಅಂದರೆ ಏನು? ದುಃಖಿಸೋದು. ಸೊ ಎರಡು ನಾವು ಪದಗಳ ಒಂದು ಮೀನಿಂಗನ್ನು ನೋಡಿದ್ವಿ. ಈಗ ಈ ಪದಕ್ಕೆ ಸಂಬಂಧಪಟ್ಟ ಒಂದು ಸಾರಾಂಶವನ್ನಾಗಿ ನಾವು ಕಲಿಯೋಣ. ಏನಿದು? ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ. ಸೊ ದೇವರು ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಫೋಟೋದಲ್ಲಿ ನೋಡ್ತಿದ್ದಿಲ್ಲ ಈ ಕಣ್ಣುಗಳು. ಸೊ ಕಣ್ಣುಗಳು ನಮ್ಗೆ ಎದಕ್ಕೆ ಯೂಸ್ ಇವೆ? ದಟ್ ಐ ಕ್ಯಾನ್ ಸಿ, ಕಣ್ಣುಗಳಿಂದ ನಾವು ನೋಡಬಹುದು, ಎದರಿದ್ದಂಥ ವ್ಯಕ್ತಿಯನ್ನು ನೋಡ್ಬೋದು, ಎದರಿದ್ದಂಥ ನಿಸರ್ಗವನ್ನು ನೋಡ್ಬೋದು, ಏನು ಬೇಕಾದ ಕೂಡ ನೋಡ್ಬೋದು. ಅದಕ್ಕಾಗಿ ನಾವು ದೇವರು ಇಂಥ ಒಂದು ಕಣ್ಣನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ ನಾವು ಏನಕ್ಕೂ ಕೃತಜ್ಞತೆ ಸಲ್ಲಿಸಬೇಕು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ. ಸೊ ಈ ಕಣ್ಣಿಂದ ಏನು ನೋಡ್ಬೋದು ಕವಿ ಪ್ರಕಾರ? ಆಕ್ಟಿವಿಟೀಸ್, ಆಕ್ಟಿವಿಟೀಸ್ ಅಂದರೆ ಕೆಲಸಗಳು. ಯಾರ್ದು? ದಟ್ ಕ್ಯಾನ್ ಬಿ ಡನ್ ಬೈ ಮೀ, ನಾನು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಯಾವ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ಸೊ ಅವುಗಳನ್ನು ನೋಡೋ ಸಲುವಾಗಿ ದೇವರು ನಮಗೆ ಕಣ್ಣನ್ನು ಕೊಟ್ಟಿದ್ದಾನೆ. ಸೊ ಅಂಥ ಒಂದು ಪಾಠನ್ನು ನಮಗೆ ಕೊಟ್ಟಿದ್ದ ಸಲುವಾಗಿ ನಾವು ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಕವಿ ಹೇಳ್ತಾರೆ. ಸೊ ಥರ್ಡ್ ಲೈನ್ ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್. ಇಯರ್ಸ್ ಅಂದರೆ ಕಿವಿಗಳು. ಇದು ಫೋಟೋದಲ್ಲಿ ಕಾಣ್ತಿದ್ದಿಲ್ಲ, ದಿಸ್ ಇಸ್ ಇಯರ್. ಫಾರ್ ದ ಇಯರ್ಸ್ ದಟ್ ಐ ಮೀನ್ ಹಿಯರ್. ಸೊ ದೇವರು ನಮ್ಗೆ ಕಿವಿಯನ್ನು ಕೊಟ್ಟದಕ್ಕಾಗಿ ಕೂಡ ನಾವು ದೇವರನ್ನ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ಕಿವಿ ಎದಕ್ಕೆ ಯೂಸ್ ಇದೆ? ಐ ಮೀನ್ ಐ ಕ್ಯಾನ್ ಹಿಯರ್ ಅಂತದೆ, ಐ ಕ್ಯಾನ್ ಆಗಬೇಕು. ಇದು ಹಿಯರ್, ಹಿಯರ್ ಅಂದ್ರೆ ಏನು? ಕೇಳಿಸಿಕೊಳ್ಳು ಅಂದರೆ ನಮ್ಗೆ ಗೊತ್ತಿತ್ತಲ್ಲ, ಐ ಫಾರ್ ಐ ಅಂದರೆ ಕಣ್ಣು, ಐ ಫಾರ್ ಸಿ, ಇಯರ್ ಫಾರ್ ಹಿಯರ್. ಏನು ಕೇಳಿಸ್ಕೋಬೇಕು ಕಿವಿಯಿಂದ? ಕಿವಿಯಿಂದ ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್ ಅಂದರೆ ದುಃಖಿಸೋದನ್ನು, ಅಂದರೆ ದುಃಖದಲ್ಲಿದ್ದಾಗ ವ್ಯಕ್ತಿಗಳು ನಮ್ಮ ಸಮೀಪ ಬರ್ತಾರಲ್ಲ ಏನಾದರೂ ಕಷ್ಟ ಹೇಳ್ಕೊಂಡು, ಆ ಕಷ್ಟ ಹೇಳ್ಕೊಂಡು ಬಂದಾಗ ಅವುಗಳನ್ನು ಕೇಳಿಸ್ತಕ್ಕಂಥದ್ದು ನಮ್ಮ ಕಿವಿಗಳ ಶಕ್ತಿ ಇದೆ. ಸೊ ಅದಕ್ಕಾಗಿ ನಾವು ದೇವರನ್ನ ಕೃತಜ್ಞತೆ ಸಲ್ಲಿಸಬೇಕು. ಯಾರಾದರೂ ಕಷ್ಟ ಹೇಳ್ಕೊಂಡು ಬಂದಾಗ ನಾವು ಅವನು ಪ್ರಶಾಂತವಾದ ಮನಸ್ಸಿನಿಂದ ಆ ಕಷ್ಟವನ್ನು ಕೇಳಿಸ್ಕೋತೀವಲ್ಲ, ಸೊ ಕೇಳಿಸ್ಕೊಳ್ಳೋದು ಒಂದು ಕೂಡ ಕಿವಿಯ ಕೆಲಸ. ಸೊ ಇಲ್ಲಿ ಟೋಟಲಿ ಈ ಒಂದು ಫಸ್ಟ್ ಆನ್ಸಲ್ಲಿ ಕವಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕಣ್ಣು ಮತ್ತು ಕಿವಿದು ಉಪಯೋಗ ಏನಂತ ಹೇಳಿದ್ದಾರೆ. ಕಣ್ಣಿನಿಂದ ನಾವು ಮಾಡ್ತಕ್ಕಂಥ ಚಟುವಟಿಕೆಯನ್ನು ನೋಡಬಹುದು. ಸೊ ಐಸ್ ಈಸ್ ಫಾರ್ ಸೀಯಿಂಗ್ ದ ಆಕ್ಟಿವಿಟೀಸ್ ದ್ಯಾಟ್ ಕ್ಯಾನ್ ಬಿ ಮೀ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ತಾರೆ ಅಂದರೆ ಕಿವಿ ಬಗ್ಗೆ. ಕಿವಿ ಅದಕ್ಕೆ ಯೂಸ್ ಆಗುತ್ತೆ? ಟು ಹಿಯರ್, ಕೇಳಿಸಿಕೊಳ್ಳೋ ಸಲುವಾಗಿ. ಏನು ಕೇಳಿಸ್ಕೋಬೇಕು? ಕಷ್ಟದಲ್ಲಿದ್ದರೆ ಕಷ್ಟಗಳನ್ನ ಕೇಳಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಎರಡು ಆರ್ಗ್ಯಾನ್ಸ್, ಆರ್ಗ್ಯಾನ್ಸ್ ಅಂದ್ರೆ ಏನು? ಅಂಗಗಳು. ಎರಡು ಪಾಠನ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಏನು ಮಾಡಬೇಕು? ಧನ್ಯವಾದನ ಹೇಳಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ನೋಡಿ ಫೋಟೋದಲ್ಲಿ ಅವಳು ಎರಡು ಕೈಗಳನ್ನು ಮುಗಿದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾಳಲ್ವಾ? ಎದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾಳೆ? ಈ ಕಣ್ಣಿಗೆ ಮತ್ತು ಈ ಕಿವಿಗೆ.
ಅಂದ್ರೆ ಇಷ್ಟು ದೇವರೆಲ್ಲ ಚೆನ್ನಾಗಿ ಕಣ್ಣು ಕಿವಿ ಕೊಟ್ಟರು ಕೂಡ ನಾವು ಯಾಕೆ ದೇವರನ್ನ ನಿಂದಿಸ್ತೀವಿ, ಯಾಕೆ ಇತರನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀವಿ, ಯಾಕೆ ನಾವು ಕೆಟ್ಟದನ್ನ ಕೇಳ್ತೀವಿ ಅಂತ ಕವಿಯಲ್ಲಿ ಇಂಡೈರೆಕ್ಟ್ ಆಗಿ ನಮ್ಮನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೊ ಇದು ಫಸ್ಟ್ ಸ್ಟಾಂಜಾ. ಈಗ ನಾವೀಗ ನೆಕ್ಸ್ಟ್ ಸೆಕೆಂಡ್ ಸ್ಟಾಂಜಾ ಕಲಿಯೋಣ. ಸ್ಟಾಂಜಾ ನಂಬರ್ 2. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್ ದಟ್ ಮೈಟ್ ಸ್ಪೀಕ್ ವರ್ಡ್ಸ್ ಆಫ್ ಕಂಫರ್ಟ್ ಅಂಡ್ ಪೀಸ್ ಟು ಆಲ್ ಹೂ ಸೀಕ್. I am grateful for a mind that I might know how to add those who need me so. ಇದು ಸೆಕೆಂಡ್ ಸ್ಟಾಂಜಾ. ಸೊ ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಯಾವ್ಯಾವು? ಸೊ ಕಂಫರ್ಟ್ ಎಂದ್ರೇನು? ನೆಮ್ಮದಿ ಅಥವಾ ಹಾಯ್ ಆಗಿರೋದು. ನೆಕ್ಸ್ಟ್ ಪೀಸ್. ಪೀಸ್ ಅಂದ್ರೇನು? ಶಾಂತಿ, ಶಾಂತವಾಗಿರೋದು ಅಂತ. ನೆಕ್ಸ್ಟ್ AID. ಐಡ್ ಅಂದ್ರೇನು? ಸಹಾಯ. ಈ ಥರ ನಾವು ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ನೋಡ್ತೀವಿ. ಮತ್ತೆ ಇಲ್ಲಿ ಲಿಪ್ಸ್ ಅಂತ ನಮ್ಗೆ ಗೊತ್ತಿದೆ, ಲಿಪ್ಸ್ ಅಂದರೆ ತುಟಿಗಳು. ಇಲ್ಲಿ ಒಂದು ಫೋಟೋದಾಗ ಹಾಕಿದ್ದೆ ನೋಡಿ, ತುಟಿದ ಬಗ್ಗೆ, ದಿಸ್ ಈಸ್ ಲಿಪ್. ಆಮೇಲೆ ಇನ್ನೊಂದಿದೆ ಇದರಲ್ಲಿ, ಮೈಂಡ್ ಅಂತಿದೆ. ಮೈಂಡ್ ಅಂದ್ರೆ ಏನು? ಮನಸ್ಸು ಅಥವಾ ಮೆದುಳು ಅಂತ ಹೇಳ್ತೀವಿ. ಇಲ್ಲಿ ಕಾಣ್ತಾ ಇದ್ದೀರ ಈ ಥರ. ಸೊ ಈಗ ನಾವು ಈ ಕವನದ ಈ ಒಂದು ಸ್ಟಾಂಜದ ಈಗ ಸಾರಾಂಶವನ್ನು ನೋಡೋಣ. ಇಲ್ಲಿ ಡಿಫಿಕಲ್ಟ್ ವರ್ಡ್ ಕೂಡ ನೋಡಿದ್ವಿ, ಈಗ ದೃಶ್ಯವನ್ನು ಕೂಡ ನೋಡಿದ್ವಿ, ಫೋಟೋಸ್ ನೋಡಿದ್ವಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್ ದಟ್ ಮೈಟ್ ಸ್ಪೀಕ್. ಆಮೇಲೆ ಕವಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂದರೆ ತುಟಿಗಳಿಗೆ. ಲಿಪ್ಸ್ ಅಂದ್ರೇನು? ತುಟಿಗಳಿಗೆ. ಯಾಕೆ ನಾವು ತುಟಿಗಳಿಗೆ ಕವಿ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಹೇಳ್ತಾ ಇದ್ದಾರೆ? ಬಿಕಾಸ್ ದಟ್ ಮೈಟ್ ಸ್ಪೀಕ್. ತುಟಿಗಳು ಎದಕ್ಕೆ ಬೇಕಂದ್ರೆ ನಮಗೆ ಮಾತನಾಡಬೇಕು. ಮಾತನಾಡಬೇಕಂದ್ರೆ ನಮ್ಗೆ ತುಟಿಗಳು ಬೇಕಾಗುತ್ತಲ್ವಾ? ಸೊ ಅದಕ್ಕಾಗಿ ನಾವು ದೇವರನ್ನ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸೊ ಏನು ಮಾತಾಡ್ಬೇಕು? ನಾವು ಈ ಹಿಂದ್ಗಡೆ ನೋಡಿದ್ವಿ ಸ್ಟಾಂಜವನಲ್ಲಿ, ಕಣ್ಣು ನೋಡಲು, ಏನು ನೋಡಲು? ನಾವು ಮಾಡ್ತಕ್ಕಂಥ ಚಟುವಟಿಕೆ ಅಂತ ಗೊತ್ತಾಯ್ತು. ಸೊ ಕಿವಿ ಕೇಳಲು, ಏನು ಕೇಳಲು? ಕಷ್ಟದಲ್ಲಿದ್ದಂಥ ವ್ಯಕ್ತಿಗಳ ಒಂದು ಕಷ್ಟವನ್ನು ಕೇಳಿಸ್ಕೊಳ್ಳೋದು. ಸೊ ಇಲ್ಲಿ ತುಟಿಗಳು ಎದಕ್ಕೆ ಬೇಕು? ವರ್ಡ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಪೀಸ್ ಟು ಆಲ್ ಹೂ ಸೀಕ್. ಸೊ ಯಾರು ನೆಮ್ಮದಿಯನ್ನು, ಶಾಂತಿಯನ್ನು, ಸುಖವನ್ನು ಬಯಸ್ತಾರೆ ಅವರಿಗೆ ನಾಲ್ಕು ಸಮಾಧಾನದ ಮಾತುಗಳನ್ನು ಆಡಲು ನಮಗೆ ತುಟಿಗಳು ಬೇಕು. ಇವತ್ತು ದೇವರು ನಮಗೆ ಮಾತಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ನಾವು ಏನು ಮಾಡ್ತೀವಿ? ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಚಾಡಿ ಮಾತಾಡೋದು, ಅವ್ರು ತಂದು ಇವರಿಗೆ ಹೇಳೋದು, ಇವ್ರು ತಂದು ಅವ್ರಿಗೆ ಹೇಳೋದು, ಜಗಳ ಹಚ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ ಜಾಸ್ತಿ, ಅದೇ ಮಾಡ್ತೀವಿ. ಬಟ್ ದೇವ್ರು ನಮಗೆ ತುಟಿಗಳು ಕೊಟ್ಟಿದ್ದು, ಬಾಯಿ ಕೊಟ್ಟಿದ್ದು ಎಂದ ಸಲುವಾಗಿ ಅಂದರೆ ಬೇರೆಯವರ ಒಂದು ಕಷ್ಟದಲ್ಲಿ ಭಾಗವಹಿಸಿ ಅವರಿಗೆ ಒಂದು ನಾಲ್ಕು ಸಮಾಧಾನದ ಮಾತುಗಳನ್ನು ಹೇಳಿ, ಧೈರ್ಯದಾಯಕ ಮಾತುಗಳನ್ನು ಹೇಳಿ ಅವರನ್ನು ಶಾಂತಪಡಿಸೋದು, ಹಾಗೆ ಇರತಕ್ಕಂಥದ್ದು ಒಂದು ಸಲುವಾಗಿ ನಮಗೆ ದೇವರನ್ನ ಲಿಪ್ಸ್ ಕೊಟ್ಟಿದ್ದಾನೆ. ಸೊ ಈ ಲಿಪ್ಸ್ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ ಥರ್ಡ್ ಲೈನ್ ನೋಡಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಅ ಮೈಂಡ್ ದಟ್ ಐ ಮೈಟ್ ನೋ ಹೌ ಟು ಆ್ಯಡ್ ದೋಸ್ ಹೂ ನೀಡ್ ಮೀ ಸೋ. ನೆಕ್ಸ್ಟ್ ಕವಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾನಂದರೆ ಮೈಂಡ್. ಇಲ್ಲಿ ಫೋಟೋದಲ್ಲಿ ಕಾಣ್ತಿದ್ದಿಲ್ಲ, ದಿಸ್ ಈಸ್ ಮೈಂಡ್. ಮೈಂಡ್ ಅಂದ್ರೆ ಏನು? ನಮ್ಮ ಮೆದುಳು ಕೂಡ ಅಂತೀವಿ ಅಥವಾ ನಮ್ಮ ಒಂದು ಮನಸ್ಸು ಅಂತ ಕೂಡ ಹೇಳ್ತೀವಿ. ಮನಸ್ಸಿಗೆ ಕೂಡ ಕವಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಯಾಕಂದರೆ ದ್ಯಾಟ್ ಐ ಮೈಟ್ ನೋ ಹೌ ಟು ಆ್ಯಡ್ ದೋಸ್ ಹೂ ನೀಡ್ ಮೀ ಸೋ. ಅಂದರೆ ಕಷ್ಟದಲ್ಲಿದ್ದಾಗ ನಮ್ಮ ಮನಸ್ಸಿನಲ್ಲಿ ಅವರನ್ನು ಹೆಲ್ಪ್ ಮಾಡಬೇಕು ಅಂತ ಅನಿಸಿದಾಗ ಮಾತ್ರ ನಾವು ಹೆಲ್ಪ್ ಮಾಡ್ತೀವಿ, ಹೌದಲ್ವಾ? ನಮ್ಮ ಮನಸ್ಸಿನಲ್ಲಿ ಮೊದಲು ಅದು ಇರಬೇಕು ಭಾವನೆ. ಸೊ ಅದು ಕವಿ ಏನು ಮಾಡ್ತಾನೆ, ಅಂಥ ಒಳ್ಳೆ ಮನಸ್ಸನ್ನು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಅಂದರೆ ಈ ಒಂದು ಸ್ಟಾಂಜಾಲಿ, ಸೆಕೆಂಡ್ ಸ್ಟಾಂಜಾಲಿ ಲಿಪ್ಸ್ ಆ್ಯಂಡ್ ಮೈಂಡ್ ಈ ಎರಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಲಿಪ್ಸ್ ಎದುರು ಸಲುವಾಗಿ ಅಂದರೆ ಒಳ್ಳೆ ಒಳ್ಳೆ ಮಾತುಗಳು ಆಡಬೇಕು. ಎಂಥ ಮಾತುಗಳು? ಕಂಫರ್ಟ್ ಆ್ಯಂಡ್ ಪೀಸ್ಫುಲ್ ಮಾತುಗಳನ್ನು ಆಡಬೇಕು. ಅಂದರೆ ಶಾಂತಿ ಸಮಾಧಾನದ ಮಾತುಗಳನ್ನು ಆಡಬೇಕು. ಮತ್ತು ಮನಸ್ಸಿಗೆ ಯಾಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂದರೆ ಆ ಮನಸ್ಸೇ ಇತರರಿಗೆ ಸಹಾಯ ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಒಂದೇ ಮನಸ್ಸೇ ಇದ್ದಿಲ್ಲ ಅಂದರೆ ನಮಗೆ ನಾವು ಯಾರಿಗೂ ಕೂಡ ಏನು ಸಹಾಯ ಮಾಡೋದಿಲ್ಲ, ಹೌದಲ್ವಾ? ಇದು ಸೆಕೆಂಡ್ ಸ್ಟಾಂಜಾ. ಸೊ ಫಸ್ಟ್ ಸ್ಟಾಂಜಲ್ಲಿ ನಾವು ಎರಡು ನೋಡಿದ್ದೀವಿ, ಒಂದು ಕಣ್ಣು ಮತ್ತು ಕಿವಿ. ಸೆಕೆಂಡ್ ಸ್ಟಾಂಜಲ್ಲಿ ತುಟಿ ಮತ್ತು ಮೈಂಡ್ ಅಂದರೆ ಮನಸ್ಸು ಎರಡು ನೋಡಿದ್ದೀವಿ, ಹೌದಾ? ಈಗ ನಾವು ಥರ್ಡ್ ಸ್ಟಾಂಜಕ್ಕೆ ಹೋಗೋಣ. ಸ್ಟಾಂಜಾ ನಂಬರ್ 3. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದಟ್ ಐ ಮೈಟ್ ಡೂ ಸಮ್ ಆರ್ಡರ್ಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಅಬಿಲಿಟಿ ಟು ಆಲ್ವೇಸ್ ಪ್ರೇ ಟು ಗಿವ್ ಮೀ ದ ಸ್ಟ್ರೆಂತ್ ಆ್ಯಂಡ್ ಗೈಡೆನ್ಸ್ ಎವ್ರಿ ಡೇ. ನೋಡ್ತೀವಿ ಈಗ ಥರ್ಡ್ ಸ್ಟಾಂಜಲ್ಲಿ ನಾಲ್ಕು ಲೈನ್ ಇವೆ. ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ಮೀನಿಂಗ್ ನೋಡೋಣ. ಈಗ ಆರ್ಡರ್ಸ್ ಅಂದ್ರೇನು? ಪ್ರಯಾಸಕರ ಅಂದರೆ ಹಾಡಿದ್ದು ಅಂತ ಕೆಲಸ ಅಂತ. ಆರ್ಡರ್ಸ್ ಅಂದರೆ ಪ್ರಯಾಸಕರ, ಹಾರ್ಡ್ ಅಂತಲೂ ಆಗುತ್ತೆ. ನೆಕ್ಸ್ಟ್ ಟಾಸ್ಕ್ ಅಂದ್ರೇನು? ಟಾಸ್ಕ್ ಅಂದರೆ ಕೆಲಸ. ಸೊ ಈ ಸೆಕೆಂಡ್ ಲೈನಲ್ಲಿ ಇಲ್ಲಿ ಟಾಸ್ಕ್ ಅಂತ ಇದೆಯಲ್ಲ, ಸೊ ಟಾಸ್ಕ್ ಅಂದ್ರೇನು? ಕೆಲಸ, ವರ್ಕ್ ಅಂತ ಅರ್ಥ. ನೆಕ್ಸ್ಟ್ ಅಬಿಲಿಟಿ ಅಂತಿದೆ ಥರ್ಡ್ ಲೈನಲ್ಲಿ.
ಎಬಿಲಿಟಿ ಅಂದ್ರೇನು? ಸಾಮರ್ಥ್ಯ ಅಥವಾ ಶಕ್ತಿ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಪ್ರೇ, ಆ ಥರ್ಡ್ ಲೈನಲ್ಲಿ ಕೊನೆ ಪದ ಇದೆ ನೋಡಿ. ಆ ಪ್ರೇ ಅಂದ್ರೇನು? ಪ್ರಾರ್ಥಿಸೋದು. ನಾವು ಸ್ಕೂಲಿಗೆ ಹೋದಾಗ ಪ್ರೇಯರ್ ಮಾಡ್ತೀವಲ್ಲ, ಪ್ರೇಯರ್ ಅಂದ್ರೇನು? ಪ್ರಾರ್ಥಿಸೋದು. ನೆಕ್ಸ್ಟ್ ಮತ್ತೆ ಯಾವ ವರ್ಡ್ ಇದೆ? ಸ್ಟ್ರೆಂತ್ ಅಂತಿದೆ ನೋಡಿ, ಈ ಲಾಸ್ಟ್ ಲೈನಲ್ಲಿ ಸ್ಟ್ರೆಂತ್. ಸ್ಟ್ರೆಂತ್ ಅಂದ್ರೆ ಅಂದ್ರೇನು? ಶಕ್ತಿ ಅಥವಾ ಸಾಮರ್ಥ್ಯ ಅಂತಲೇ ಅದು ಅರ್ಥ ಕೊಡ್ತಿದ್ದು ಕೂಡ. ಆಮೇಲೆ ಗೈಡೆನ್ಸ್ ಅಂತ ಇದೆ ಫೋರ್ತ್ ಲೈನಲ್ಲಿ. ಗೈಡೆನ್ಸ್ ಅಂದರೆ ಮಾರ್ಗದರ್ಶನ, ದಾರಿ ತೋರೋದು. ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ನೋಡಿದ್ದೀವಿ ಈಗ. ಸೊ ಈ ಒಂದು ಸ್ಟಾಂಜಾದಲ್ಲಿ ಕವಿ ಯಾರ್ಯಾರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಅಂದರೆ, ಇಲ್ಲಿ ನಾವು ಫೋಟೋದಲ್ಲಿ ನೋಡ್ತೀವಲ್ಲ, ಇದು ಹ್ಯಾಂಡ್ಸ್, ಈ ಕೈಗಳಿಗೆ. ಮೊದಲು ಕೆಳಗಡೆ ಸ್ಟ್ರೆಂತ್ ಅಂತಿದೆ ಅಲ್ಲ, ಸೊ ಇದನ್ನು, ಈ ಎರಡನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ನೋಡೋಣ ಈಗ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದ್ಯಾಟ್ ಐ ಮಸ್ಟ್ ಡೂ ಸಮ್ ಆರ್ಡರ್ಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಕವಿ ಈ ಒಂದು ಸ್ಟಾಂಜದಲ್ಲಿ ಕೈಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಯಾಕೆ ಕೈಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂದರೆ, ಈ ಕೈಗಳು ಏನು ಮಾಡುತ್ತೆ ಅಂದರೆ, ಸಿಂಪಲ್ ಆ್ಯಂಡ್ ಹಾರ್ಡ್ ಕೆಲಸಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಆರ್ಡರ್ಸ್ ಆರ್ ಸಿಂಪಲ್ ಅಂದ್ರೇನು? ಕಷ್ಟಕರವಾದ ಕೆಲಸ, ಭಾಳ ಹಾರ್ಡ್ ಇದ್ದಂಥ ಕೆಲಸ ಮತ್ತು ಸರಳವಾದ ಕೆಲಸ ಎರಡೂ ಕೂಡ ಮಾಡೋಕ್ಕೆ ಅನುಕೂಲ ಆಗುತ್ತೆ ಕೈಗಳಿಂದ. ಸೊ ಅದಕ್ಕಾಗಿ ನಾವು ಈ ಕೈಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ನೆಕ್ಸ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಅಬಿಲಿಟಿ ಟು ಆಲ್ವೇಸ್ ಪ್ರೇ ಟು ಗಿವ್ ಮೀ ದ ಸ್ಟ್ರೆಂತ್ ಆ್ಯಂಡ್ ಗೈಡೆನ್ಸ್ ಎವ್ರಿ ಡೇ. ನೆಕ್ಸ್ಟ್ ಕವಿ ಎದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂದರೆ, ಅಬಿಲಿಟಿ, ಯಾವುದು ಅಬಿಲಿಟಿ? ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾನಲ್ಲ, ಮತ್ತು ಮಾರ್ಗದರ್ಶನವನ್ನು ತೋರಿಸ್ತಾ ಇದ್ದಾನಲ್ಲ, ಆ ಒಂದು ಅಬಿಲಿಟಿಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಹೇಳ್ತಾರೆ. ನೋಡಿ, ಇನ್ನೊಂದ್ಸಲ ಓದ್ತೀನಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಅಬಿಲಿಟಿ ಟು ಆಲ್ವೇಸ್ ಪ್ರೇ ಟು ಗಿವ್ ಮಿ ದ ಸ್ಟ್ರೆಂತ್ ಆ್ಯಂಡ್ ಗೈಡೆನ್ಸ್ ಎವ್ರಿ ಡೇ. ನನಗೆ ಶಕ್ತಿ ಸಾಮರ್ಥ್ಯ ಮತ್ತು ಮಾರ್ಗದರ್ಶನವನ್ನು ಕೊಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಲ್ಲ, ಅದಕ್ಕಾಗಿ ಕೃತಜ್ಞತೆಯಲ್ಲಿ ಕವಿ ಸಲ್ಲಿಸ್ತಾರೆ. ಸೊ ಈ ಸ್ಟಾಂಜಲ್ಲಿ ಕವಿ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಎರಡು ಯಾವುದು ಅಂದರೆ, ಒಂದು ಹ್ಯಾಂಡ್, ಎರಡನೇದು ಅಬಿಲಿಟಿ ಆಫ್ ಸ್ಟ್ರೆಂತ್ ಆ್ಯಂಡ್ ಗೈಡೆನ್ಸ್ ಅಂತ ನೋಡ್ತೀವಿ. ಹೌದಾ? ಸೊ ಕೈಗಳಿಂದ ನಮ್ಗೆ ಏನೇನು ಅನುಕೂಲ ಆಗುತ್ತೆ? ಬೇರೆಯವರಿಗೆ ಕಷ್ಟ ಆದಾಗ ಅವರನ್ನು ಹೆಲ್ಪ್ ಮಾಡ್ಬೋದು. ಈ ಕೈಗಳಿಂದ ನಾವು ಬೇರೆಯವ್ರ ಒಳ್ಳೆ ಕೆಲಸ ಮಾಡಿದಾಗ ಚಪ್ಪಾಳೆ ತಟ್ಟೋದು, ಅವರನ್ನು ಹುರಿದುಂಬಿಸೋಕೆ ಅನುಕೂಲ ಆಗುತ್ತೆ. ಬೇರೆ ಇತರ ಕೆಲಸಗಳು ಅಂದರೆ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮ ಕೈಗಳ ಬೇಕಾಗುತ್ತೆ. ಮತ್ತು ನಾವು ದೇವರು ನಮಗೆ ಇಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಇವತ್ತು ನಾವು ಅವಾಗ ಇಷ್ಟೆಲ್ಲ ಸ್ಟೆಬಿಲಿಟಿ ಅಬಿಲಿಟಿಯನ್ನು ತುಂಬಿದಾನಲ್ವ. ಸೊ ಅದು ಕೂಡ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಈ ಥರ್ಡ್ ಸ್ಟಾಂಜಲ್ಲಿ ತಿಳ್ಕೊತೀವಿ. ಸೊ ಈಗ ಫೋರ್ತ್ ಸ್ಟಾಂಜಕ್ಕೆ ಹೋಗೋಣ. ಫೋರ್ತ್ ಸ್ಟಾಂಜ, ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್ ಆಲ್ ಎಲ್ಸ್ ಅಬೌವ್ ದ್ಯಾಟ್ ವಾಸ್ ಗಿವನ್ ಅ ಹಾರ್ಟ್ ದ್ಯಾಟ್ ಐ ಮೇ ಲವ್. ಸೊ ಇಲ್ಲಿ ಡಿಫಿಕಲ್ಟ್ ವರ್ಡ್ ಮೀನಿಂಗ್ ಅದು ಯಾವುದಿಲ್ಲ, ಎಲ್ಲ ಈಸಿ ವರ್ಡ್ ಇವೆ. ಇಲ್ಲಿ ಹಾರ್ಟ್ ಅಂದ್ರೇನು? ಹೃದಯ. ಲವ್ ಅಂದರೆ ಪ್ರೀತಿ. ಸೊ ಈ ಕೊನೆಯ ಸ್ಟಾಂಜದಲ್ಲಿ ಕವಿ ಎರಡೇ ಎರಡು ಲೈನಲ್ಲಿ ಹೇಳ್ತಿದ್ದಾರೆ. ಎರಡೇ ಲೈನ್ ಇವೆ ಈ ಕೊನೆಯ ಸ್ಟಾಂಜದಲ್ಲಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್. ಕವಿ ಎಲ್ಲಕ್ಕಿಂತಲೂ ಒಂದು ಇನ್ನೊಂದಕ್ಕೊಂದು ಗ್ರೇಟ್ಫುಲ್ನೆಸ್ಸನ್ನು ಅಂದರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಆಲ್ ಎಲ್ಸ್ ಅಬೌವ್ ದ್ಯಾಟ್ ಐ ವಾಸ್ ಗಿವನ್ ಅ ಹಾರ್ಟ್. ಸೊ ಕವಿ ಈಗ ಯಾವುದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂದರೆ, ಹೃದಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಎಲ್ಲಕ್ಕಿಂತಲೂ ದೊಡ್ಡದಂತಿದ್ದು ಇಲ್ಲಿವರೆಗೆ ಅವ್ರು ಯಾವ್ದು ಹೇಳಿದ್ರು? ಕಣ್ಣು ಹೇಳಿದ್ರು, ಕಿವಿ ಹೇಳಿದ್ರು, ಆಮೇಲೆ ತುಟಿಗಳು ಹೇಳಿದ್ರು, ಆಮೇಲೆ ನಮ್ಮದು ಹ್ಯಾಂಡ್ಗಳ ಬಗ್ಗೆ ಹೇಳಿದ್ರು, ಮೈಂಡ್ ಬಗ್ಗೆ ಹೇಳಿದ್ರು, ಆಮೇಲೆ ಅಬಿಲಿಟಿ ಬಗ್ಗೆ ಹೇಳಿದ್ರು. ಬಟ್ ಇವೆಲ್ಲಕ್ಕಿಂತಲೂ ಮಿಗಿಲಾದದ್ದು ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎರಡೇ ಲೈನಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್ ಆಲ್ ಎಲ್ಸ್ ಅಬೋವ್ ಎಲ್ಲಕ್ಕಿಂತಲೂ ಮೇಗಿಂದು ಯಾವುದಂದ್ರೆ, ದ್ಯಾಟ್ ವಾಸ್ ಗಿವನ್ ಅ ಹಾರ್ಟ್. ದೇವರು ನಮಗೊಂದು ಹೃದಯ ಅಂತ ಕೊಟ್ಟಿದ್ದಾನಲ್ಲ, ಅದು ಎಲ್ಲಕ್ಕಿಂತಲೂ ಮುಗಿದು, ಎಲ್ಲಕ್ಕಿಂತಲೂ ಮೇಲಿಂದು ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಕೈಗಳು, ಮನಸ್ಸು, ಹೃದಯ, ಎಲ್ಲಕ್ಕಿಂತಲೂ ದೊಡ್ಡದು ಯಾವುದು? ಹಾರ್ಟ್ ದೊಡ್ಡದು. ಯಾಕೆ ಕಣ್ಣನ್ಕಿಂತಲೂ ದೊಡ್ಡದು? ಕೈಗಳಿಗಿಂತಲೂ ಯಾಕೆ ದೊಡ್ಡದು? ತುಟಿಗಳಿಗಿಂತಲೂ ಯಾಕೆ ಹೃದಯವನ್ನು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಅಂದರೆ, ದ್ಯಾಟ್ ಐ ಮೇ ಲವ್ ಅಂದರೆ ಇತರರನ್ನು ಪ್ರೀತಿಸಬೇಕಂದ್ರೆ ನಮ್ಗೆ ಏನು ಬೇಕು? ಹೃದಯ ಬೇಕು. ಕೈ ಇಲ್ಲಾಂದ್ರೆ ನಡೆಯುತ್ತೆ, ತುಟಿ ಇಲ್ಲಾಂದ್ರೆ ನಡೆಯುತ್ತೆ, ಕಣ್ಣಿಲ್ಲಾಂದ್ರೆ ನಡೆಯುತ್ತೆ, ಕಿವಿ ಇಲ್ಲಾಂದ್ರೆ ನಡೆಯುತ್ತೆ. ಆದರೆ ಹೃದಯ ಅನ್ನೋದು ಇರಲಿಲ್ಲ ಅಂದರೆ ಈ ಮನುಷ್ಯ ಕ್ರೂರ ಪ್ರಾಣಿಗಿಂತಲೂ ಆಚೆ ಆಗ್ತಾನೆ. ಸೊ ಇಂಥ ಒಂದು ಪ್ರೀತಿ ತುಂಬಿದಂಥ ಹೃದಯವನ್ನು ಕೊಟ್ಟಿದ್ದಿಲ್ಲ ದೇವರೇ, ಇದಕ್ಕೆ ನಾನು ಎಷ್ಟು ಕೃತಜ್ಞತೆಯನ್ನು ಸಲ್ಲಿದ್ರು ಸಾಕಾಗೋದಿಲ್ಲ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ಪೊಯಮಲ್ಲಿ ಬರ್ತಕ್ಕಂಥ ಈ ಎರಡು ಲೈನ್ಗಳು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ಮನುಷ್ಯನಿಗೆ ಕೈ, ಕಾಲು, ಕಣ್ಣು, ಕಿವಿ ಇಲ್ಲ ಅಂತ ನಡೆಯುತ್ತೆ, ಬಟ್ ಪ್ರೀತಿಸ್ತಕ್ಕಂಥ ಒಂದು ಹೃದಯ ಇರಬೇಕು. ಹಾರ್ಟ್ ತುಂಬಾ ನೆಸೆಸರಿ.
ಈ ಪ್ರೀತಿ ಮಾಡ್ತಕ್ಕಂಥ ಹೃದಯ ಇದ್ದಾಗ ಸಾಕು, ಇಡೀ ಜಗತ್ತೇ ಶಾಂತಿಮಯ ಆಗುತ್ತೆ, ಇಡೀ ಜಗತ್ತೇ ನಮ್ಮ ಬಂಧು ಬಳಗ ಆಗುತ್ತೆ, ಇಡೀ ಜಗತ್ತೇ ಒಂದು ಕುಟುಂಬದಂತ ಒಂದು ಭಾವನೆ ಬೆಳೆಯುತ್ತೆ ಅಂತ ಈ ಕವನದ ಮೂಲಕ ಕವಿ ಸಹೋದರತ್ವ ಭಾವನೆಯನ್ನ, ಭಾತೃತ್ವದ ಭಾವನೆಯನ್ನ, ವೈವಿಧ್ಯತೆಯಲ್ಲಿ ಭಾರತದಲ್ಲಿ ಏಕತೆಯನ್ನ ಸಾಧಿಸೋದ್ರ ಬಗ್ಗೆ ಈ ಒಂದು ಕವನದ ಒಂದು ಸಾರಾಂಶ ಅಂತ ನಾವಿಲ್ಲಿ ಹೇಳಕ್ ಇಷ್ಟಪಡ್ತಿದ್ವಿ. ಸೊ ಈ ಕವನದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ಸ್ ಅನ್ನು ಕೂಡ ಕೇಳ್ಬೋದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.